ಚುನಾವಣೆಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಟಿಕೆಟ್ ವಂಚಿತರು ಬಂಡಾಯದ ಕಹಳೆಯನ್ನ ಮುಳುಗಿಸಿದ್ರು ಬಟ್ ಇವತ್ತು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ ಆಗಿತ್ತು ಹೀಗಾಗಿ ಅತಿರತ್ತ ಮಹಾರಥರೆಲ್ಲ ಅಂಥವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಹಾಗಾದ್ರೆ ಬಂಡಾಯದ ಬಾಂಬ್ ಎಲ್ಲೆಲ್ಲಿ ಡಿಫ್ಯೂಸ್ ಆಯಿತು ಎಲ್ಲೆಲ್ಲಿ ಇನ್ನೂ ಸ್ಫೋಟಗೊಳ್ಳುವಂತಹ ಆತಂಕ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಟಿಕೆಟ್ ವಂಚಿತರಿಂದ ಬಂಡಾಯದ ಬಾವುಟ ಕೆಲವೆಡೆ ಸಂಧಾನ ಸಕ್ಸಸ್ ನಾಮಪತ್ರ ವಾಪಸ್ ಚುನಾವಣೆ ಹತ್ರ ಆಗ್ತಾ ಇದೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದವರಲ್ಲಿ ಕೆಲವರನ್ನ ಸಮಾಧಾನಗೊಳಿಸಲಾಗಿದೆ ಆದರೆ ಬಿಜೆಪಿಗೆ ಗಾಂಧಿನಗರದಲ್ಲೂ ಕಾಂಗ್ರೆಸ್ಗೆ ಪುಲಕೇಶಿ ನಗರದಲ್ಲೂ ಬಂಡಾಯದ ಬಿಸಿ ಜೋರಾಗಿ ತಟ್ಟಲಿದೆ ಗಾಂಧಿನಗರ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಮಾಲೂರು ಕೃಷ್ಣಯ್ಯ ಶೆಟ್ಟಿ ಬಂಡಾಯ ಸಮರವನ್ನು ಸಾರಿದ್ದಾರೆ ಪಕ್ಷದ ಅಭ್ಯರ್ಥಿ ಸಪ್ತಗಿರಿ ಗೌಡ ಎದುರು ಕೃಷ್ಣಯ್ಯ ಶೆಟ್ಟಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸವಾಲೊಡ್ಡಿದ್ದಾರೆ ತಮ್ಮನ್ನ ಯಾರು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಸಂಪರ್ಕ ಮಾಡಿಲ್ಲ ಸಂಸದ ಪಿಸಿ ಮೋಹನ್ ಅವರ ಒಳ ಒಪ್ಪಂದದಿಂದ ತಮಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಆರೋಪಿಸಿದ್ದಾರೆ ನಾನು ಇವತ್ತು ಕಣದಲ್ಲಿದ್ದೀನಿ ಮುಂದುವರಿತೀನಿ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಸೀಟ್ ಕೊಡ್ತಾ ಅಂತ ನಾನು ಭಾವಿಸಿದ್ದೆ ಆದರೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಆದರೆ ನನಗೆ ಅನಿಸಿದ್ರ ಭಾವನೆ ನನಗೆ ನಮ್ಮ ಜನಸಂಖ್ಯೆ ನಮ್ಮ ಜಾತಿ ಜನತೆಗೆ ಎಲ್ಲೂ ಕೊಟ್ಟಿಲ್ಲ ಇತ್ತ ಕಾಂಗ್ರೆಸ್ ವಿರುದ್ಧ ಪುಲಕೇಶಿ ನಗರದಲ್ಲಿ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ರೆಬೆಲ್ ಆಗಿದ್ದಾರೆ ಕೊನೆ ಕ್ಷಣದಲ್ಲಿ ಬಿಎಸ್ಪಿ ಪಕ್ಷದಿಂದ ಅಖಂಡ ನಾಮಪತ್ರವನ್ನ ಸಲ್ಲಿಸಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಎಸಿ ಶ್ರೀನಿವಾಸ್ ವಿರುದ್ಧ ಸ್ವಾಭಿಮಾನದ ಯುದ್ಧ ಸಾರಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಪ್ಪಿನದ ಕಡಲಿಯೇ ಸರಿ ಎತ್ತ ಜೆಡಿಎಸ್ ಸಂಪೂರ್ಣ ಬಂಡಾಯ ಶಮನ ಮಾಡುವಲ್ಲಿ ಸಕ್ಸಸ್ ಆಗಿದೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಬಂಡಾಯ ಸ್ಪರ್ಧೆಯಿಂದ ಕೊನೆ ಕ್ಷಣದಲ್ಲಿ ಮುಖಂಡ ಚೌಧರಿ ಹಿಂದಕ್ಕೆ ಸರಿದಿದ್ದಾರೆ ಇನ್ನು ಅದೇ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಬಂಡಾಯದ ಸಮರ ಸರಿದ್ದ ಮಾಜಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕೂಡ ಕೊನೆ ಕ್ಷಣದಲ್ಲಿ ನಾಯಕರ ಮನವೊಲಿಕೆ ಯತ್ನದಿಂದ ಉಮೇದುವಾರಿಕೆ ವಾಪಸ್ ಪಡೆದುಕೊಂಡಿದ್ದಾರೆ ಒಟ್ನಲ್ಲಿ ರಾಜಧಾನಿಯಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ತಲಾ ಒಂದೊಂದು ಕ್ಷೇತ್ರದಲ್ಲಿ ಬಂಡಾಯದ ಬಿಸಿ ಇದೆ ರೆಬಲ್ ಅಭ್ಯರ್ಥಿಗಳನ್ನು ಸೋಲಿಸುವುದಕ್ಕೆ ಎರಡೂ ಪಕ್ಷದಲ್ಲಿ ಕಾರ್ಯತಂತ್ರಗಳನ್ನು ಹೆಣೆಯಲಾಗುತ್ತಿದೆ ಮಸೂದ್ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು